ಮಾಸ್ತರ್ ಏನಾಗ್ಬೇಕು ಗೊತ್ತಾಯ್ತನ ಕೆಲಸ ಡಪ್ಪು ಬಾರಿಸಿದ್ರೆ ಹೆಂಗ ಆಗ್ಬೇಕಂದ್ರೆ ಕೆಲಸ ಮಧ್ಯನ ಬಿಸಿಲಾಗ ಕೋಳಿ ಡಬ್ಬು ಹಾಕಿದಂಗ ಆಗ್ಬೇಕು ಮಶಿಬನಾಳ ವಿಜ್ಞಾನ ಒಂದ ಬಡತಿಗೆ ತನಗಾಗಿರ್ಬೇಕು ಯಾಕಂದ್ರೆ ನನಗೆ ಹೇಳ್ತಾಳು ಎಲ್ಲಮ್ಮ ಗುಡ್ದಾಗ ಚೌಡಕಿ ಬಾರಿಸಿದಂಗ ಆಗತೈತೆ ಅಂತ ಹೇಳ್ತಾಳ ಯಾಕೋ ಎದ್ದ ಪಟ್ನ ಎಲ್ಲಮ್ಮ ಗುಡ್ಕನ ಹೋಗ್ಯಾಳ ಅದ ಚೀಸ್ ಹತ್ತೈತಿ ನನಗೆ ಇವತ್ತು ಯಾಕಂದ್ರೆ ನೋಡು ಏನಾಗೈತಿ ಎದ್ದ ಪಟ್ನ ಎಲ್ಲಮ್ಮ ಗುಡ್ಕನ ಹೋಗ್ಯಾಳ ಹೌದ ಮಶಿಬನಾಳ ವಿದ್ಯಾ ನಿನಗೆ ಒಂದ ಮಾತ ಹೇಳಿ ಹೋಗಿನ ನಾನು ಏನ್ ಹೇಳಿದ್ದಮ್ಮ ನಿಮ್ಮ ಹೂವನ ಬೆಳಸಾಕ ನಾ ಏನು ಬ್ಯಾಡ ಅಂದಿಲ್ಲ ಇಲ್ಲ ನಿಮ್ಮ ಹೂವನ ಬೆಳೆಸಕ್ರೆ ಹೆಂಗ ಬೆಳೆಸಿರ್ಬೇಕಂತ ಹೇಳಿ ನಿನಗ ಹೆಂಗ ಅಪ್ಪನ ತೇಕ ಅಪ್ಪನ ಸಹಾಯ ತಗೊಂಡು ಬೆಳೆಸಿರ್ತಾಳು ಹೌದು ಏನ ಅಪ್ಪನ ಕರ್ಕೊಂಡು ಬೆಳೆಸಿರ್ತಾಳು ಇದನ್ನ ಹೇಳಿ ಹೋಗಿನಿ ಹೌದು ಇದಾದ್ಮೇಲೆ ಇನ್ನೊಂದು ಮಾತು ಹೇಳಿನಿ ಮಾಸ್ತರ್ ಹಾಕಿಗೆ ಏನ ನಿಮ್ಮ ಹೂವನ ಬೆಳೆಸಬೇಕಾದ್ರೆ ಏನು ಮ್ಯಾಲಿಂದ್ರ ತೆಳಗ ತಗೊಂಡು ಬರ್ತೀವೋ ಏನು ಮ್ಯಾಲಿಂದ್ರ ಬೆಳೆಸ್ಕೊತ ಹೋಗಿ ಓತ ಕೇಳಿನ ಇಟ್ಟ ಕೇಳಿನಿ ಏನು ತಳಗಿಂದ್ರೆ ಮ್ಯಾಲ ಹೋಗ್ಯ ತಳಗಿಂದ್ರ ಮ್ಯಾಲ ಹೋಗ್ತೀನ ಅಂತ ಇಟ್ಟ ಕೇಳಂತ ಏನು ಹೇಳ್ತಾಳಕ್ಕೆ ವಿದ್ಯಾ ಏನ್ ಹೇಳ್ತಪ್ಪ ಬಾಳ ಚಂದ ಹೇಳಿ ಹೋಗ್ಯಾಳ ಮಾಸ್ತರ್ ಹೌದ ಇಂಥ ಮಾತೆಲ್ಲ ಆಕಿಗೆ ಬ್ಯಾಡಾಗಿ ಅವತ್ತ ಇಂಥ ಮಾತೆಲ್ಲ ಬ್ಯಾಡಾಗಿ ಅವತ್ತು ಹೇಳ್ತೀವಿ ವಿದ್ಯಾ ಹೌದು ಇಟ್ರಾಗ ಗೊತ್ತಾಕೈತಿ ನೀ ಎಟ್ಟು ಶಾನೆ ಅದಿ ಎಟ್ಟು ದೊಡ್ಡ ಅದಿ ಅನ್ನೋದು ಹಂಗ ಯಾಕಂದ್ರ ನಿಮ್ಮ ಅವನೇನು ಮೂಲಸ್ತಂಭ ಹಿಡ್ಕೊಂಡು ಬೆಳೆಸ್ಕೊಂಡು ಬರ್ತೀವೋ ಏನ ಇಲ್ಲಿದ ತಗೊಂಡು ಮ್ಯಾಲ ಹೋಗ್ತೀವಿ ಮ್ಯಾಲಿಂದ್ರ ತೆಳಗ ಬರ್ತೀವಿ ಇದನ್ನ ಕೇಳಿನಿ ಆಕಿ ಗೊತ್ತಾಗಿರುತ್ತಮ್ಮ ಆಕಿ ಗೊತ್ತಾಗಿಲ್ಲ ಮ್ಯಾಲ ತೆಳಗ ಮ್ಯಾಲ ತೆಳಗ ಅನ್ನಂತಲೇ ಆಕಿ ಬ್ಯಾರೆ ತಿಳ್ಕೊಂಡಾಳ ಮಶಿಬನ ಆಕಿ ಸುದ್ದಿ ಮಾಯವಾಗ ತಿಳಿದ ಬಂದಾಳ ತಿಳಿದಲತ್ತ ಬಂದಾಳು ಈಕಿದ ಇನ್ನು ತಿಳಿತೈತ್ಲ ಏನು ಹೊತ್ತು ಮುಣುಗುದ್ರ ಒಳಗ ಹೆಂಗೈತಿ ಕನದಾಳ ಏನಾಗೈತಿ ಕನದಾಳ ಅವ್ರು ಬರೋಣ ಯಾಕಂದ್ರೆ ನೋಡು ಕನದಾಳದಾಳ ತಗದನ ಬೇರೆ ಐತದ ಮಾಸ್ತರ್ ಹೆಂಗ ಲಕ್ಷ್ಮಣ್ ನೋಡಿದ ಬಿಟ್ಟಿಗೆ ಏನ್ ಮಾಡ್ಯಾರ ಕನದಾಳ ಲಕ್ಷ್ಮಣ್ ನೋಡಿದ ಪಟ್ನ ಮೊದಲ ಅಂಜಿ ಹಾಕಿ ಹೌದು ಅಂಜಿ ಏನಂದಾಳ ಗೊತ್ತೈತನ ಏನಂದಾಳ ಬ್ಯಾರೆ ಬೇರೆ ಸುದ್ದಿ ತೆಗಿಯಾಕೈತಾಳ ಮಾಸ್ತರ್ ಹೌದು ಯಾಕಂದ್ರೆ ವಿದ್ಯೆ ಹೇಳ್ತಾಳು ಎಲ್ಲಾರ ಜೋಡಿ ಮಾಡುದು ಬೇರೆ ಅತ್ತ ಅಕ್ಕಿ ಜೋಡಿ ಮಾಡುದು ಬೇರೆ ಅತ್ತ ಹೌದ ನೀನ ಈಗ ಆಗಲೇ ಒಮ್ಮೆ ಹಾಡಿ ಹೋಗ್ಯದಿ ಅವಾಗ ಯಾರು ಬಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳಕ್ಕೆ ಹೌದು ಡೀಟೇಲ್ ಆಗಿ ಹೇಳ್ತೀನಿ ಕೇಳ ಅವಾಗ ಯಾರು ಬಂದ್ರೆ ಅಂದ್ರೆ ತೆಲಸಂಗ ರಾಧಾಬಾಯಿ ಬಂದಳು ಹೌದು ಆಕಿವು ಮುಕ್ಕಳಿ ಹೊಳ್ಳಾಡಿಸಿ ಹೋಗ್ಯಾಳ ಆಕಿವು ನಿನಗೈತ್ಲಿನ ಹೌದ ಆಕಿವು ಪಕ್ಕ ಅಲ್ಲ ಯಾಕಂದ್ರೆ ನೋಡು ಹೇಳಬಾರ್ದಕ್ರೆ ಒಂದು ಹೆಣ್ಣಿಂದ ಒಂದು ಹೆಣ್ಣಿನ ಸುದ್ದಿ ತೆಗಿಬಾರ್ದಕ್ರೆ ಯಾಕೆ ತೆಗಿಬೇಕಾಗೈತಿ ಯಾಕೆ ತೆಗಿಬೇಕು ಈಕೆ ಸಂಬಂಧ ತೆಗಿಬೇಕಾಗೈತಿ ನೋಡು ನೋಡು ಯಾಕಂದ್ರೆ ಹೆಣ್ಣಿನ ಒಳಗೆ ಹೆಣ್ಣು ಇದೊಂದು ಬೇರೆ ಐತಿ ಇವತ್ತು ಹೌದು ಅವೆಲ್ಲ ಬೇರೆ ಅವ್ ಹೇಳಿದ ಮಾತು ಕೇಳಿ ಸೂಮಿ ಇರ್ತದಕ್ರೆ ಹೌದು ಇದು ಹೇಳಿದ ಮಾತು ಕೇಳೋದು ಅಲ್ಲಿದ ಇದು ಬ್ಯಾರೆ ಐತಿ ಮಾಸ್ತರ್ ಉಪರಾಟಿ ಓಡು ಕುದುರೆ ಇತ್ತದ ಹಿಂಗ ಯಾಕಂದ್ರೆ ಉದಲಿಕ್ಕನಿ ಹ್ಯಾಂಡ್ತಿಗಿ ಉಪರಾಟಿ ಕುದುರೆ ಗಂಟು ಬಿದ್ದತ್ತ ಹೆಂಗ ಹೆಂಗಪ್ಪ ಉದಲಿಕ್ಕೆ ಏನು ಹೇಳ್ತಾನ ನೋಡು ಅದನ್ನ ಒಟ್ಟ ಕೇಳತಿರ್ಕಿಲ್ಲ ಆಕೆ ಹೆಂಡತಿ ಹೌದು ಏನು ಮಾಡ್ತಾಳ ಅಂದ್ರೆ ಅವ್ ಏನು ಹೇಳ್ತಾಳ ಉದಲಿಕ್ಕ ಏನ್ ಹೇಳ್ತು ಗೊತ್ತಾಗ್ಲಾರಕ್ಕ ಮದುವೆ ಆದ ಉದಲಿಕ್ಕ ಮದುವೆ ಆದ ಮದುವೆ ಆದ್ಮೇಲೆ ತೇನ್ ಮಾಡ್ತಾನು ಏನ್ ಮಾಡಿ ಹಿಂದಾಗಡೆ ಗೊತ್ತಾತ ಅವ್ ಇದು ಉಪರಾಟಿ ಓಡು ಕುದುರೆ ಐತ್ಲಿ ಅಂತ ಹೇಳಿ ಆ ಉದಲಿಕ್ಕೆ ಏನು ಹೇಳ್ತಾನ ನೋಡು ಅವನ ಹೆಂಟ್ ಒಟ್ಟ ಅವನ ಮಾತ ಕೇಳ್ತಿರ್ಕಿಲ್ಲ ಮಾಸ್ತರ್ ಇವತ್ತ ಹಂತ ಹೆಂಟ್ ಗಂಟು ಬದ್ದೈತಿ ಹುಚ್ಚು ಹೆಂಟ್ ಗಂಟು ಬಿದ್ರು ಅದ್ರ ಜೋಡಿ ಜಲಮ ಮಾಡಬೇಕಾಗೈತಿ ಇವತ್ತ ಹೌದು ಯಾಕ ನಮ್ ಹಿರಿಯರಿಗೆ ಗೊತ್ತಾಗಿಲ್ಲ ಅದು ಎಂತ ಹುಚ್ಚ ಐತ ಅನ್ನೋದ ನಡಿಲಿ ಮಾಸ್ತರ್ ನೋಡುನು ಏನ್ ಹೇಳ್ತಾ
ಬ್ಯಾರೆ ಬೇರೆ ಹೇಳು ಒಂದ ಸಖಿ ಅನ್ನೋನು ಹಿಂದಾಗಡೆ ಇಕ್ಕಿದನ ಬ್ಯಾರೆ ಬೇರೆ ಆಯ್ತು ಮಾಸ್ತರ್ ಗಂಡನ ಸುಖ ಗರ್ತಾರಿಗೆ ನೇವಳ ಎಂಥವ್ರಿಗೆ ಹೇಳ ವಾಯುಪುತ್ರ ಬಲ ಭೀಮ ಮಾರುತಿಗೆ ಬಂಗಾರಬೇಕಾಗಿಲ್ಲ ವಾಯುಪುತ್ರ ಬಲ ಭೀಮ ಮಾರುತಿಗೆ ಬಂಗಾರಬೇಕಾಗಿಲ್ಲ ಯಾವನಿಗ ಕಲಿಸಿ ಬಿಟ್ಟಾನಲ್ಲ ಏ ಹುಂಚಿಗೆ ಬಾಸಿಗ ಕಟ್ಟಿಲ್ಲ ಗಾಳಾಗಿಲ್ಲ ಏನಾಗಿತ್ತಮ್ಮ ಯಾಕಂದ್ರ ಎಲ್ಲ ಕಡೆ ಒಂದು ತಗದೆ ಬೇರೆ ಆಗಿತ್ತು ಯಾಕಂದ್ರ ಬಾಳ ದಿವಸ ಆತು ನಮ್ಮ ಇಂಡಿ ಹವಾಲದಾರ ನಮ್ಮ ಕಡೆ ಬಂದ್ರಿ ಕಿಲ್ ಹೌದು ಇವತ್ತು ಬಂದಾರ ಅವ್ರು ಯಾಕಂದ್ರ ನೋಡು ಏನಾಗಿದ್ದಮ್ಮ ಇಂಡಿ ಹವಾಲದಾರ ಸಾಹೇಬ್ರು ನಮ್ಮ ಕಡೆ ಬಂದಾರ ಅಂದ್ರೆ ಇನ್ನು ತಗದು ಬೇರೆ ಐತಿ ಬೇರೆ ಇದ್ದಿದ್ರ ಯಾಕಂದ್ರ ನೋಡು ನಿಮ್ಮ ಗಾಂಧಾರಿ ಹೆಚ್ಚಿನ ಕತ್ ಹೇಳ್ತಿ ನಿನ್ನ ಹೆಣ್ಣ ಅಂತ ಹೆಚ್ಚಿಗಿದ್ರ ದ್ವಾರದಿದ್ರ ಒಂದು ಹೂಂಚಿನ ಸಂಗಾಟಿ ಹೆಂಗ ಮದುವೆ ಆಗಿ ಒಂದ ಹೂಂಚಿನ ಸಂಗಾಟ ನಿಮ್ಮ ಗಾಂಧಾರಿ ಮದುವೆ ಆಗ್ಬೇಕಾದ್ರ ಗಂಡ ಸಿಕ್ಕಿಲ್ಲ ನಿನಗ ಆಕೆಗೆ ಏನ ಗಂಡ ಗಬರು ಸಿಕ್ಕಿಲ್ಲ ತಡೆ ಹೂಂಚಿನ ಸಂಗಾಟ ಮದುವೆ ಆಗ್ಯಾಳು ಏನ ಏನ ಕಾರಣ ಬಿದ್ದಾಕಿ ಮದುವೆ ಆಗ್ಯಾಳ ನಿನ್ನ ಗಾಂಧಾರಿ ಹೂಂಚಿನ ಸಂಗಾಟ ಮದುವೆ ಆಗ್ಬೇಕಾದ್ರ ಎಷ್ಟು ವರ್ಣನ ಮಾಡಿ ಹೇಳ್ತಾ ಬಾಳ ಚಂದ ಹೇಳ್ರಿ ಮಾಸ್ತರ ಗಂಡ ಅಂದ್ರೆ ಬೇರೆ ಗಂಡ ಅಂದ್ರೆ ಬೇರೆ ಏ ಗಂಡ ಅಂದ್ರೆ ಬೇರೆ ಗಂಡ ಅಂದ್ರೆ ಬೇರೆ ಅಂತ ಹೇಳು ನೀ ಒಟ್ಟ ಗಡಬಡ್ಸಕ್ ಹೋಗ್ಬೇಡ ಆಕಿಗೆತ್ಲಿ ಹೌದು ನೀ ಸಮಾಧಾನ ತಗೊಂಡ್ ನೋಡಕ್ಕಿದ್ ಏನಾಯ್ತಲ್ಲ ಗಡಿಗೆ ಬಾಳ ತಗ್ಗ ಬಿದ್ದೈತಿ ಮಾಸ್ತರ್ ತಗ್ಗ ತೆಗೆದು ಹೋಗೋಣ ಇವತ್ತು ಹೌದು ಯಾಕಂದ್ರೆ ಹಂಗೇನ ಗಡಬಡಿಸಕ್ ಹೋಗ್ಬೇಡ ಸಮಾಧಾನಲೇ ಹೋಗ್ಲಿ ಹೌದು ಮತ್ತ ಬಾಯಿಲೆ ಹೇಳ್ತಾಳೆ ಏನಂತ ಏನಂತ ಹೇಳ್ತ ಶಾಸ್ತ್ರದಾಗ ನಡಿಲಿ ಪುರಾಣದಾಗ ನಡಿಲಿ ಅಂತ ಬಾಯಿಲೆ ಹೇಳ್ತ ಆದ್ರೆ ಒಳಗ ಮಾಡೋದಾಗದ ಬೇರೆ ಆಗೈತಿ ಹೋಂತಿನ ಸಂಘಟ ಮದುವೆ ಆಗಿದೆ Thank you.
ಯಾಕಂದ್ರೆ ಏನು ಹೋಗೋಣ ಮಶಿಬನಾದ ಕಡೆ ಯಾವಾರ ಹೌದು ಯಾಕಂದ್ರೆ ಏನೇನು ಕೇಳ್ಯಾಳ ಏನೇನು ಹೇಳ್ಯಾಳ ಮಾಸ್ತರ ನಮಗೆ ಹೇಳ್ತಾವಪ್ಪ ತಮ್ಮ ತಂಗಿ ಎದ್ದ ತಕ್ಷಣ ಏನಂತ ಹೇಳ್ತಾಳು ಹ್ಯಾಂಗ ಕೂತಾರ ನೋಡಿ ಜಾಮೀನಾಗ ಬಂದಂಗ ಆಗೈತಿರ್ತಾಳ ಹ್ಯಾಂಗ ಕೂತಾಳ ನೋಡಿ ಜಾಮೀನಿ ಮೇಲೆ ಬಿಡಿಸ್ಕೊಂಡ್ ಬಂದಂಗ ಆಗೈತಿ ಲಕ್ಷ್ಮಣ ಅಂತ ಹೇಳ್ತಾಳ ಈಗ ಹ್ಯಾಂಗ ಕೂತಾಳಿಕ್ಕೆ ಎಲ್ಲಿ ಕೂತಾಳ ಕಾಣುವಾಳ ಹಚ್ಚಕಡೆ ಮರಿ ಕೂತಾಳ ಮರಿಗೆ ಕೂತಾಳ ಹೆಂಗ ಕೂತಾಳ ಗೊತ್ತೈತೇನು ಮಾಸ್ತರ ಹೆಂಗ ಕೂತಾಳಪ್ಪ ಕುಬಸ ಮಾಡ್ಕೊಳ್ಳ ಕೂತಂಗ ಐತಿಕ್ಕ ಪಕ್ಕ ಹೌದ ಯಾಕೋ ಹೊಟ್ಟನು ಒಂದಿಟ್ಟು ಕಾಣ್ತೈತಿ ಮಾಸ್ತರ್ ನಾಕರಾಗಿದ್ದಂಗೆ ಕಾಣ್ತೈತಿ ಬಹುಶಃ ಹಂಗೇನು ಆಗಂಗಿಲ್ಲ ಅದು ನೋಡು ಈಕೆ ಕುಬಸ ಹಾಕಬೇಕಾದ್ರೆ ಮತ್ತೆ ಯಾರು ಬೇಕು ಮಾತು ಕಾಣಬೇಕಲ್ಲ ಏ ಮಶಿವನಾಳ ವಿದ್ಯಾ ನಿನಗೆ ಕುಬಸ ಮಾಡಬೇಕಾದ್ರೆ ಮಗಳಾಗ ಮತ್ತೆ ಕಣದ ಲಕ್ಷ್ಮಣ ಬೇಕು ನಿನಗೆ ಹೌದು ಅವಾಗ ಎಲ್ಲಿ ಕುಂಡ್ತಾಳ ಈಕೆ ಎಲ್ಲಿ ಕುಂಡ್ತಾಳ ಅವಾಗ ಕುಬಸನು ಹಾಕೈತಿ ಒಂದು ಮಾತು ಹೇಳ್ಯಾಳ ನನಗೆ ಅಲ್ಲಿದ್ರ ತಗೊಂಡು ಈಕಿನ ಶಾಸ್ತ್ರದಾಗ ಬೇಡ ಏನು ಹೌದು ಯಾಕಂದ್ರೆ ಏನು ಹೇಳ್ಯಾಳು ಏನು ಹೇಳಪ್ಪ ತಾಯಿ ಆಯಿ ಮಾಯಿ ಮಮ್ಮಾಯಿ ಆಗ್ಯಾಳ ತಿಕ್ಕಿ ಎಲ್ಲ ಆಗ್ಯಾಳ ತಿಕ್ಕಿ ಮಶಿಬನಾಳ ವಿದ್ಯಾ ಎಲ್ಲ ಆಗ್ಯಾನೆ ತಿಳ್ತಾಳು ಹೌದು ಆದ್ರೆ ನಿನ್ನಿಂದ ನೀನ ಆಗಿರ ಹೇಳಿ ಏನ್ರ ಜಗದಾಗ ಹೌದು ಆಯಿ ತಾಯಿ ಮಾಯಿ ಆಗಬೇಕಾದ್ರ ಮಮ್ಮಾಯಿ ಆಗ್ಬೇಕಾದ್ರ ಮಮ್ಮಾಯಿ ನೀ ಎಲ್ಲ ಆಗ್ಬೇಕಾದ್ರೆ ಯಾರು ಬೇಕ ಗಾಂಡ್ ಬೇಕಲ್ಲ ಮೊದಲು ಮತ್ತೆ ಗಾಂಡ್ ಇಲ್ಲಾರ್ದ ಏನ್ ತಾಯಿ ಅಕ್ಕಳ ನೀಕೆ ಇಲ್ಲ ಮತ್ತೆ ಮೊಮ್ಮಕ್ಕಳನ್ನ ಹಡ್ಲಾರ್ದ ಈಕೆ ನಾಯಿ ಅಕ್ಕಳು ಆಯಿಗೆ ಮತ್ತೆ ಅಜ್ಜ ಬೇಕಲ್ಲ ಏ ಆಯಿಗೆ ಅಜ್ಜ ಬೇಕು ಮತ್ತ ಈಕಿಗೆ ಮಾತ್ರ ನಾ ಇದ್ದಾಗ ಕೂಸಕ್ಕವ ಮಾಸ್ತರ ಅವಾಗ ಏನ ಕಳಿಕಿ ಏನಕ್ಕತಿ ಆಯಿ ಮಾಯಿ ಎಲ್ಲ ಅಕ್ಕಳು ಹೌದು ಅದ್ರ ಹೊರತು ಬಿಟ್ರೆ ಏನೇನು ಆಗಂಗಿಲ್ಲ ಮಾಸ್ತರ್ ಯಾಕಂದ್ರೆ ಇನ್ನೊಂದು ಮಾತು ಏನು ಕೇಳ್ತಾಳು ಏನ್ ಕೇಳ್ತಾಳಪ್ಪ ಪರಮಾತ್ಮ ಅಂದ್ರೆ ಯಾರ ಎಂಥವದಾನು ಯಾರಿಗೆ ಕನಿಶಾನು ಹೌದು ಯಾರಿಗೆ ತಿನಿಶಾನು ಯಾರಿಗೆ ಉನಿಶಾನು ಯಾರಿಗೆ ಭೇಟಿಯಾಗ ನಿನ್ನ ಪರಮಾತ್ಮ ಅಂತ ಕೇಳ್ತಾಳ ಹೌದು ಯಾರು ಜಾತ್ರೆಗೆ ಬಂದಾಳ ನನಗೆ ಗೊತ್ತಿಲ್ಲ ಅದನ್ನ ಮೊದಲು ಅರ್ಥ ಮಾಡ್ಕೊನಿ ಯಾರು ಜಾತ್ರೆಗೆ ಬಂದದಿ ಎಲ್ಲಿ ಹಾಡಕ್ಕ ಬಂದದಿ ಎಂತಲ್ಲಿ ನಿಂತು ಯಾರನ್ನು ಬೆಳೆಸತ್ತದೆ ಅನ್ನೋ ಅಂತದ ನೀ ಮೊದಲು ತಿಳ್ಕೊ ಹೌದು ಯಾಕಂದ್ರೆ ನಿಮ್ಮವ್ವನ ಬೆಳೆಸ ನಾ ಏನು ಬೇಡ ಅಂದಿಲ್ಲ ಹೌದು ಅಪ್ಪ ಬಂದ ಮೇಲೆ ತಿಂದಾಗಡೆ ನಿಮ್ಮವ್ವ ಮೊದಲು ನಿಮ್ಮವ್ವ ಬರಾಕ ಬರಂಗಿಲ್ಲ ಇಲ್ಲ ಲೇಖ್ಯಬದ್ಧವಾಗಿ ತಗೋ ಯಾಕಂದ್ರೆ ನೋಡು ಪುರಾಣದಾಗ ಆದ್ರೂ ಹೇಳ್ತಾರೋ ಮಾಸ್ತರ್ ಏನಂತ ಹೇಳ್ತಾರು ಏನ್ ಹೇಳ್ತಾರು ಮೊದಲ ಅದಮ್ಮ ಹಿಂದಾಗಡೆ ಹವಾ ಅಂತ ಹೇಳ್ತಾರ ಹೌದು ಕುರಾಣದಾಗಿನ ವಿಷಯ ಈಕಿಗೆ ಹೇಳ್ಬೇಕಾದ್ರ ಮೊದಲು ಪರಮಾತ್ಮ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮ ಗಂಡ ಗಬ್ಬರನ್ನು ಮೊದಲು ಸೃಷ್ಟಿ ಮಾಡ್ಯಾನು ಹಿಂದಾಗಡೆ ಏನೋ ಬೇಕಾಗಿ ಇವರವನ ಸೃಷ್ಟಿ ಮಾಡ್ಯಾನ ಏಕಲ್ಲಿಂದ ಏನ್ ಹೇಳ್ತಾರು ಏಕಲ್ಲ ಅಲ್ಲಿಂದ ಲೋಕ ಆಗೈತಿ ದುಸರ ಕ್ಯಾಬಿನ್ ಅಂದಾರ ಅವರು ಹೌದು ಏನಂತ ಹೇಳ್ತಾರ್ರಿ ಮಾಸ್ತರ ಏಕಲ್ಲ ಹಜಾರ್ ನಾಮ ಅಂತ ಹೇಳ್ಯಾರು ಯಾಕಂದ್ರೆ ನಿಮ್ಮ ಪರಮಾತ್ಮ ಅಂದ್ರೆ ಎಂತ ಅವದಾನ ಹೌದು ಯಾಕಂದ್ರೆ ಈಗ ಸದ್ದ ಹಾಜಾಗ ಬಿದ್ದ ಕಲ್ಲು ತಂದು ಪೂಜೆ ಮಾಡಿದ್ರ ಅದ ದೇವ್ರ ಅಕ್ಕತಿ ಹೌದು ಮತ್ತ ಗುಡಿಯಾಗ ತಂದು ಪೂಜೆ ಮಾಡಿರ ಅದ ದೇವ್ರ ಅಕ್ಕತಿ ಹೌದು ಅದ ಕಲ್ಲು ಹೋದ ಎಲ್ಲಿ ಹೋಗಿತ್ತಾರತ್ತ ಅದ ಕಲ್ಲು ಹೋದ ಹರ್ಯಾಣದಾಗ ಹೋಗಿದ್ರೆ ಕ್ವಾಡಗಲ್ಲ ಅಕ್ಕತಿ ಅದ ಕಲ್ಲು ಹೋದ ಸೀಮ್ಯಾಗ ಹೋಗಿದ್ರೆ ಸೀಮೆಗಲ್ಲ ಅಕ್ಕತಿ ಆದ್ರೆ ದೇವ್ರಾಗಬೇಕಾದ್ರೆ ಹಂಗ ಆಗಂಗಿಲ್ಲ ವಿದ್ಯಾಸ್ರಿ ಯಾಕಂದ್ರ ಹಾಜಾಗಿನ ಕಲ್ಲು ಹೋದ ಅಲ್ಲಿ ಪೂಜೆ ಮಾಡಿರ ಅದನ್ನ ದೇವ್ರಾಕೈತನ ಅದ ದೇವ್ರಾಗಬೇಕಾದ್ರೆ ಎಲ್ಲಿ ಒಯ್ಬೇಕು ಎಲ್ಲಿ ಒಯ್ಬೇಕು ಕಲ್ಲಿನಿಂದ ದೇವ್ರಾಗಬೇಕಾದ್ರೆ ಎಲ್ಲಿ ಒಯ್ಬೇಕಾದ್ರ ಯಾರ ತೆಕ್ ಒಯ್ಬೇಕು ಮಾಸ್ತರ್ ವಾಡ್ರ್ ಕಡಿತಾರಲ್ಲ ಅದನ್ನ ಕಲ್ಲು ಯಾಕಂದ್ರ ನೋಡು ಅವನ ತೇಕ್ ಹೋದಾಗ ವಾಡ್ರ ಗೋಪಾಲನ್ ತೇಕ್ ಹೋದಾಗ ಒಂದು ಶಿಲೆ ಹಾಕೈತಿ ಅದ ಅವಾಗ ಸುತ್ತಿಗೆ ತಗೊಂಡು ಬಡದ ಏನ್ ಮಾಡ್ತಾನವ ಏನ್ ಮಾಡ್ತಾನ ಶಿಲೆ ಅನ್ನುವಂಥದ್ದು ಒಂದು ಮೂರ್ತಿ ಸಜ್ಜು ಮಾಡ್ತಾನ ಹೌದು ಭಾವಭಕ್ತಿದಿಂದ ಅವ ಯಾವಾಗ ಮೂರ್ತಿ ಸಜ್ಜು ಮಾಡಿ ಗುಡಿ ಒಳಗೆ ಇಡ್ತಾರ ನೋಡು ಅವಾಗ ಏನ್ ಮಾಡ್ತಾರೋ ನೀ ಗುಡಿ ಒಳಗೆ ಓದಿ ಇಟ್ಟಾಗ ಅವಾಗ ದೇವ್ರ ಹತ್ತಿರ ಅದಕ್ಕೆ ಪೂಜೆ ಮಾಡ್ತಾರೋ ದೇವ್ರಿಗೆ ನಮಸ್ಕಾರ ಮಾಡ್ತಾರೋ ಗುಡಿ ಸಿಂಗಾರ ಮಾಡ್ತಾರ ಹೌದು ಯಾವಾಗ ನನ್ನ ದೇವರು ಹೋದ ಅಲ್ಲಿ ಗುಡಿಯಾಗ ಕುಣಿಸಿದಾಗ ಗುಡಿ ಶೃಂಗಾರ ಮಾಡ್ತಾರ ಹೌದು ಅಕಸ್ಮಾತ್ ಗುಡಿಯಾಗ ದೇವ್ರ ಇರ್ಲಿಕ್ಕಂದ್ರ ಏನ್ ಮಾಡ್ತಾರು ಅದಕ್ಕೇನ ಗುಡಿ ಐತಿ ಅಲ್ಲಿನ ದೇವ್ರ ಐತಿ ಅಂತ ಕರೀತಾರನ ಈಗ ಗುಡಿ 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 ಇರ್ಲಾರ್ದ ಯಾಕಂದ್ರ ನೋಡ ದೇವ್ರ ಇಲ್ಲಾರ್ದ ಗುಡಿಗೆ ಏನಂತಾರ ಏನಂತಾರಪ್ಪ ಹಾಲ ದೇಗಲ್ ಗುಡಿ ಅಂತೇಳಿ ಹೆಸರು ಬಂದೈತೆ ಮಶಿಬನಾಳ ವಿದ್ಯಾ ಹಾ ಇದನ್ನ ತಿಳ್ಕೊ ಮೊದಲು ಯಾಕಂದ್ರೆ ನೀ ಮೊದಲು ತಿಳ್ಕೊ ದೇವ್ರ ಇಲ್ಲಾರ್ದ ಗುಡಿಗೆ ಏನಂತಾರ ಅಂದ್ರ ಹಾಲ ದೇಗಲ್ ಗುಡಿ ಅಂತ ಕರೀತಾರ ಅದಕ್ಕೆ ಹಾಲ ದೇಗಲ್ ಗುಡಿ ನನ್ನ ಪರಮಾತ್ಮ ಅನ್ನುವಂಥ ಅಲ್ಲಿ ಸ್ಥಾನ ಎತ್ತಂದ್ರ ಅಷ್ಟ ಏನಂದಾರ ಅದಕ್ಕ ಏನಂದಾರು ಅಲ್ಲಿ ದೇವ್ರದಾನಪ್ಪ ನಿಷ್ಠೆದಿಂದ ಪರಮಾತ್ಮಗ ಹೋಗಿ ನೀವು ದುಡಿರಿ ದುಡದಾಗ ಅವ್ ಕೊಡವ ಅವದಾನು ಸಾಕವ ಅವದಾನು ಸಲವಾವ ಅವದಾನು ಹೌದು ಅವನ ತೇಕ್ ಹೋಗಿ ನೀವು ಬೇಡ್ರಪ್ಪ ಅಂದಾಗ ಹೋಗಿ ಅವನ ತೇಕ ಬೇಡಬೇಕಾಗೈತಿ ಹೌದು ಪರಮಾತ್ಮ ಅಂದ್ರೆ ಯಾಕಂದಾರು ಯಾಕಂದ್ರ ವಿದ್ಯಾಶ್ರೀ ಏನ್ ಪ್ರಶ್ನೆ ಮಾಡ್ಯಾಳಂದ್ರ ನನಗ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನಾತ ಕೇಳ್ತಾಳ ಹೌದು ಪರಮ ಆತ್ಮ